ಗೌಡ ಮತ್ತು ಲಕ್ಷ್ಮೀ ನಾಯಕ್ ವಿವಾಹವಾದ ಬಳಿಕ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಗೆ ಹೇಳಿಕೆಯನ್ನ ಕೊಡೋದಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ನಾಯಕ್ ಅಜ್ಜಿ ಮತ್ತು ಕುಟುಂಬಸ್ಥರು ಅಲ್ಲಿ ಉಪಸ್ಥಿತರಿದ್ರು. ಅವರೆಲ್ಲರೂ ಕೂಡ ಮೊಮ್ಮಗಳನ್ನ ಹಾಗೆ ತಮ್ಮ ಮಗಳನ್ನ ಕಂಡಂತಹ ಒಂದು ನಿರಾಳತನ ಅವರಲ್ಲಿತ್ತು. ಜೊತೆಗೆ ಆಕೆಯ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಅಲ್ಲಿ ಮುಂದುವರಿಸಿದ್ರು. ಮನೆಗೆ ಬಾ ಮಗಳೇ ಅಂತ ಹೇಳಿ ಕರೆದ್ರು. ಈ ಸಂದರ್ಭದಲ್ಲಿ ಅಜ್ಜಿ ಆಕೆಯ ಮನವೊಲಿಸುವಂತಹ ಸಂದರ್ಭದಲ್ಲಿ ಬಹಳ ನಿತ್ರಾಣರಾಗಿದ್ರು. ಅವರು ಮೊಮ್ಮಗಳನ್ನ ಕಾಣದೆ ಅವರಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸುಂದರ್ಗೌಡ ಮತ್ತು ಲಕ್ಷ್ಮೀ ನಾಯಕ್ ವಿವಾಹ ಆಗಿಬಿಟ್ಟಿದ್ದಾರೆ. ಲಕ್ಷ್ಮಿಯ ಮನವೊಲಿಕೆಗೆ ಯತ್ನಿಸಿ ಲಕ್ಷ್ಮೀ ಅಜ್ಜಿ ಪ್ರಜ್ಞೆ ತಪ್ಪಿ ಪೊಲೀಸ್ ಠಾಣೆಯಲ್ಲೇ ಕುಸಿದು ಬಿದ್ದಿದ್ದಾರೆ. ಮನೆಗೆ ಬಂದ್ಬಿಡು ವಾಪಸ್, ನೀನು ನಮ್ಮ ಕೂಸು, ನೀನೇನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ನಾವು ನಿನ್ನ ನೋಡ್ಕೊಳ್ತೀವಿ ಅಂತ ಹೇಳಿ ಆಕೆಯ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅಜ್ಜಿ ಅಲ್ಲಿ ಕುಸಿದು ಬಿದ್ರು. ನಾವಾಗ್ಲೇ ದೃಶ್ಯಗಳಲ್ಲಿ ಕಾಣ್ತಾ ಇದ್ವಿ, ಅಜ್ಜಿ ಸಾಕಷ್ಟು ನಿತ್ರಾಣರಾಗಿದ್ರು. ಮೊಮ್ಮಗಳು ಕಾಣೆಯಾದಾಗಿನಿಂದಲೂ ಕೂಡ ಅಜ್ಜಿ ಊಟ ತಿಂಡಿ ನಿದ್ರೆಯನ್ನು ಬಿಟ್ಟು ಮೊಮ್ಮಗಳಿಗಾಗಿ ಪರಿತಪಿಸ್ತಿದ್ರು. ಆದ್ರೆ ಇದ್ಯಾವುದರ ಪರಿವೆಯೇ ಇಲ್ಲದಂತಹ ಲಕ್ಷ್ಮೀ ನಾಯಕ್ ಹೋಗಿ ಸುಂದರ್ಗೌಡನನ್ನ ವಿವಾಹ ಆಗಿದ್ರು. ಆ ಬಳಿಕ ಪೊಲೀಸ್ ಠಾಣೆಗೆ ಬಂದು ಹೇಳಿಕೆಯನ್ನ ಕೊಡೋದಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಆಕೆಯ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದಂತಹ ಅಜ್ಜಿ ಪೊಲೀಸ್ ಠಾಣೆಯಲ್ಲೇ ಕುಸಿದು ಬಿದ್ದಿದ್ದಾರೆ. ಆಕೆಯನ್ನ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಜ್ಜಿ ನಿತ್ರಾಣರಾಗಿರುವಂತಹ ದೃಶ್ಯವನ್ನ ನೀವಿದೀಗ ಪ್ರಜಾ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಾಣ್ತಾ ಇದ್ದೀರಾ. ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿನ ನೇರ ದೃಶ್ಯಾವಳಿಗಳನ್ನ ನೀವಿದೀಗ ಗಮನಿಸ್ತಾ ಇದ್ದೀರಾ. ಕುಟುಂಬಸ್ಥರು ಲಕ್ಷ್ಮೀ ನಾಯಕ್ ಮನವೊಲಿಕೆಗಾಗಿ ಸಾಕಷ್ಟು ಯತ್ನ ಮಾಡಿದ್ರು. ಆದ್ರೆ ವಿಚಾರಣೆ ವೇಳೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದ್ದು. ತಾವು ಮುದ್ದಿನ ಮೊಮ್ಮಗಳನ್ನ ಸಾಕಿದ್ರು, ಮುದ್ದಾಗಿ ಮಗಳನ್ನ ಸಾಕಿದ್ರು, ಆಕೆಗೆ MBBS ಕೂಡ ಓದಿಸಿದ್ರು. ಆಕೆಯನ್ನ ಕಂಡ ಕೂಡಲೇ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರ್ ಹಾಕಿದ್ರು. ಗಳಗಳನ್ನೇ ಲಕ್ಷ್ಮೀ ತಾಯಿ, ಲಕ್ಷ್ಮೀ ಅಜ್ಜಿ ಎಲ್ಲರೂ ಹತ್ರು ಆಕೆ ಕಾಣೆಯಾದಾಗಿನಿಂದಲೂ ಕೂಡ ಆಕೆಗಾಗಿ ಪರಿತಪಿಸ್ತಿದ್ರು.